ನಮಸ್ಕಾರ ವೀಕ್ಷಕರೆ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ಕುರುಬರ ಜಾಗೃತಿ ಸಮಾವೇಶಕ್ಕೆ ಎಲ್ಲ ಪಕ್ಷದವರನ್ನು ಆಹ್ವಾನಿಸದೆ ಕೇವಲ ಕಾಂಗ್ರೆಸ್ ಪಕ್ಷದವರನ್ನು ಆಹ್ವಾನಿಸಿ ಸಮಾವೇಶ ಮಾಡಿದ್ದು ಇದು ಪಕ್ಕ ಕಾಂಗ್ರೆಸ್ ಸಮಾವೇಶವಾಗಿ ಮಾರ್ಪಟ್ಟಿತ್ತು. ಇದು ಖಂಡನೀಯವೆಂದು ಕುರುಬ ಸಮಾಜದ ಬಿಜೆಪಿ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಧುಗಿರಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿರುವ ಬಿಕೆ ಮಂಜುನಾಥ್ ನೇತೃತ್ವದಲ್ಲಿ ಹಲವಾರು ಮುಖಂಡರುಗಳು ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಎಲ್ಲ ಪಕ್ಷದವರನ್ನು ಆಹ್ವಾನಿಸಿ ಕುರುಬ ಜಾಗೃತಿ ಸಮಾವೇಶ ನಡೆಸಲು ಪೂರ್ವಭಾವಿ ಸಭೆ ಕರೆದು ಚರ್ಚಿಸಿ ಆನಂತರ ಕುರುಬ ಸಮಾಜದ ಕಾಂಗ್ರೆಸ್ ಮುಖಂಡರುಗಳು ತಮ್ಮ ತೀರ್ಮಾನವನ್ನು ಬದಲಿಸಿ ಕಾಂಗ್ರೆಸ್ ಸಮಾವೇಶವನ್ನಾಗಿ ಮಾಡಲಾಗಿದೆ ಎಂದು ಮಂಜುನಾಥ್ ಆರೋಪಿಸಿದರು. ಕುರುಬ ಸಮಾಜದ ಮುಖಂಡರಾಗಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಬಗ್ಗೆ ಗೌರವವಿದ್ದು, ಆದರೆ ಕುರುಬ ಜಾಗೃತಿ ಸಮಾವೇಶಕ್ಕೆ ಸಿದ್ದರಾಮಯ್ಯ ಮತ್ತು ಎಚ್ಎಂ ರೇವಣ್ಣ ಮತ್ತಿತರನ್ನು ಬಿಟ್ಟರೆ ಬೇರೆ ಪಕ್ಷದವರನ್ನು ಆಹ್ವಾನಿಸದೆ ಏಕಪಕ್ಷೀಯವಾಗಿ ನಡೆದುಕೊಂಡಿದ್ದಾರೆಂದು ಮಂಜುನಾಥ್ ಅವರು ದೂರಿದರು. ಕುರುಬರ ಜಾಗೃತಿ ಸಮಾವೇಶ ಬದಲಾಗಿ ಇದು ಕುರುಬರ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ಅಂತೇಳಿ ಮೊನ್ನೆ ಈ ಕಾರ್ಯಕ್ರಮವನ್ನು ಹೆಮ್ಮಿಕೊಂಡಿದ್ರು. ನಾನು ಸಮಾಜದ ಮುಖಂಡರು ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಗ್ಗೆ ನಮಗೆ ಗೌರವ ಇದೆ. ಅವರು ನಮ್ಮ ಸಮಾಜದ ಮುಖಂಡರು, ನಾವು ಯಾವತ್ತೂ ಸಮಾಜ ಅವರಿಗೆ ಗೌರವ ಕೊಡುತ್ತೆ. ಅದೇ ರೀತಿ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಯಾವುದೇ ಸಮಾಜ ಮುಖಂಡ, ಈಶ್ವರಪ್ಪನಾಗಿರ್ಬೋದು, ವಿಶ್ವನಾಥರಾಗಿರ್ಬೋದು, ರೇವಣ್ಣರಾಗಿರ್ಬೋದು, ಬಂಡಪ್ಪ ಕಾಶಪ್ಪನರಾಗಿರ್ಬೋದು, ವರ್ತೃ ಪ್ರಕಾಶರಾಗಿರ್ಬೋದು, ಎಂ ಟಿ ವಿ ನಾಗರಾಜರಾಗಿರ್ಬೋದು, ಭೈರತಿ ಬಸವರಾಜರಾಗಿರ್ಬೋದು, ಶಂಕರ್ ಇರ್ಬೋದು, ಡಾಕ್ಟರ್ ಉಳಿನಾಯ್ಕರ್ ಇರ್ಬೋದು, ಸುರೇಶ್ ಬಾಬು ಇರ್ಬೋದು, ಅಂಜುನಪ್ಪರ್ ಇರ್ಬೋದು, ಯಾಕೆಂದ್ರೆ ಅವರೆಲ್ಲ ಸಮಾಜದ ಮುಖಂಡರು. ಅವ್ರನ್ನೆಲ್ಲ ಕರೆದು ನಾವು ಸಮಾವೇಶ ಮಾಡಕ ತೀರ್ಮಾನ ಮಾಡಿಕೊಂಡಾಗ ಇದನ್ನ ಒಂದು ಪಕ್ಷದ ವೇದಿಕೆಯಾಗಿ ಮಾಡಿಕೊಂಡು ನಮ್ಮ ಸಮಾಜವನ್ನು ಒಡೆಯಕ್ಕೆ ಮಾಡಿರ್ತಕ್ಕಂಥ ಕಾರಣಕರ್ತ ಯಾರಾದ್ರೂ ಇದ್ದರೆ ಕಾಂಗ್ರೆಸ್ ಕಾರ್ಯಕರ್ತರು. ಅದು ಕುರುಬ ಸಮಾಜದ ಕಾಂಗ್ರೆಸ್ ಕಾರ್ಯಕರ್ತರು. ನಾವು ರಾಜಕೀಯದ ಬಗ್ಗೆ ಏನು ಮಾತಾಡಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ನಾನು ಒಬ್ಬ ಕಾಳಿದಾಸ ವಿದ್ಯಾವರ ಸಂಘದ ಅಧ್ಯಕ್ಷರಾಗಿ 7 ವರ್ಷ ಕೆಲಸ ಮಾಡಿದೆ. ನಾವೆಲ್ಲ ಸಮಾಜವನ್ನು ಒಟ್ಟಿಗೆ ತಗೊಂಡು ಕೆಲಸ ಮಾಡ್ತಿದ್ವಿ. ನಾವೆಲ್ಲರೂ ಇಂದಿರಾ ಕುಮಾರ್, ಪುಟ್ಟರಾಜು, ಭೀಮರಾಜು, ಕೃಷ್ಣಮೂರ್ತಿ. ಸದ್ಯದಲ್ಲಿಯೇ ಬಿಜೆಪಿ ವತಿಯಿಂದ ಎಲ್ಲ ಹಿಂದುಳಿದ ವರ್ಗಗಳ ಬೃಹತ್ ಸಮಾವೇಶವನ್ನು ತುಮಕೂರಿನಲ್ಲಿ ಮಾಡಲಾಗುವುದೆಂದು ಮಂಜುನಾಥ್ ಪ್ರಕಟಿಸಿದರು. ಸಿದ್ದರಾಮಯ್ಯರವರು ಸಮಾವೇಶದಲ್ಲಿ ಕಾಂಗ್ರೆಸ್ಗೆ ಮತ ಕೇಳಿದ್ದು ಸರಿಯಲ್ಲ ಎಂದರು. ಮತ್ತು ಸ್ವಾಮೀಜಿಯವರ ನೇತೃತ್ವದಲ್ಲಿ ಕುರುಬ ಸಮಾಜದ ಸ್ವಾಮೀಜಿ ಕಾಗೇನೆಲೆ ಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ಕುರುಬ ಜಿಲ್ಲಾ ಕುರುಬ ಜಾಗೃತಿ ಸಮಾವೇಶ ಮಾಡಬೇಕಂತ ತೀರ್ಮಾನ ಮಾಡ್ಕೊಂಡಿದ್ವಿ. ನಾವೆಲ್ಲರೂ ನಮ್ಮನ್ನು ಕೇಳಿದ್ರು, ನಾವು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ವಿ. ಅದು ಇತ್ತೀಚೆಗೆ ಬರ್ತಾ ಬಂದ ದಿನ ಕಳೆದಂಗೆ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರುಗಳು ರಾಜ್ಯ ಕುರುಬರ ಕಾಂಗ್ರೆಸ್ ಮುಖಂಡರುಗಳು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರುಗಳಾದ ಇಂದ್ರಕುಮಾರ್, ಪುಟ್ಟರಾಜ್, ಕುಮಾರಸ್ವಾಮಿ ಮತ್ತಿತರರು ಪಾಲ್ಗೊಂಡಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಎನ್ಆರ್ ಕಾಲೋನಿಗೆ ಸುಮಾರು 10-12 ದಿನಗಳಿಂದ ನೀರು ಬಿಡದೆ ಇರುವುದರಿಂದ ಇಲ್ಲಿನ ಜನರು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ. ಚುನಾವಣೆ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಕಾಲೋನಿಗೆ ಬರ್ತಾರೆ, ನಂತರ ಇತ್ತ ಕಡೆ ಯಾವುದೇ ಗಮನ ಹರಿಸದೆ ತಮ್ಮ ಕಷ್ಟಗಳನ್ನ ಕೇಳುತ್ತಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಶ್ರೀನಿವಾಸ್ ಗೆದ್ದಿದ್ದಾರೆ, ಗೆದ್ದ ಮೇಲೆ ಈ ಕಡೆಗೆ ಅಡ್ರೆಸ್ ಇಲ್ಲ, ಏನೂ ಇಲ್ಲ. ನಮಗೆ ನೀರು ಸಮಸ್ಯೆ ಜಾಸ್ತಿ ಆಗಿದೆ. ಬಾಣ್ತಿ ಮಕ್ಕಳು ಏನು ಮಾಡಬೇಕು? ನಾವು ಎಲ್ಲಿಗೋಗ್ಬೇಕು? ಎಲ್ಲಿ ಹೊತ್ಕೊಂಬರ್ಬೇಕು ನಾವು? ಹ್ಯಾಂಡಿಕ್ಯಾಪ್ಟು ನೀರೇ ಇಲ್ಲವಲ್ಲ, ಏನು ಮಾಡ್ಬೇಕು ಸರ್ ನಾವು? ಅಷ್ಟೇ, ಹಾಂ, ನಾವು ಏನು ಮಾಡ್ಬೇಕು ಸರ್? ನಾವು ಈ ಸಮಸ್ಯೆಗೆ ಪರಿಹಾರ ನಮಗೆ ಎನ್ಆರ್ ಕಾಲೋನಿಯಲ್ಲಿ ಇದು ಮಾಡ್ಬೇಕು. ಓಟಿಗೆ ಮಾತ್ರ ಬರ್ತಾರೆ, ಓಟು ಎಲೆಕ್ಷನ್ ಬರ್ತದೆ ಅವಾಗ ಬರ್ತಾರೆ ಕೈ ಮುಕ್ಕೊಂಡು ಅಣ್ಣಪ್ಪ ಅಂತ ಬರ್ತಾರೆ. ನಾವು ಏನು ಮಾಡ್ಬೇಕು? ಸೀ ನೀರು ಬಿಡ್ತಾರ, ಅದು ಕರೆಕ್ಟಾಗಿ ಬಿಡಲ್ಲ. ನಾವೇನು ಮಾಡ್ಬೇಕು ಹೇಳಿ ಸರ್? ನೀವೇನೆ ನಮಗೆ ರಕ್ಷಣೆ ಕೊಡ್ಬೇಕು, ಕೌನ್ಸಿಲ್ ಕರೆಸಿ ಎಲ್ಲ ಇದು ಮಾಡ್ಬೇಕು. ಜ್ಯೋತಿ ಗಣೇಶನೂ ಬರಲ್ಲ, ಯಾರು ಬರಲ್ಲ, ನೋಡೋದೇ ಗೊತ್ತಿಲ್ಲ. ಇಲ್ಲಿ ನೋಡಿ ಸರ್, ಹಂಗಾಗಿದೆ. ಇಲ್ಲಿ ಸೋರ ಮನೆಗಳೆಲ್ಲ ಸೋರ್ತವೆ. ಇಲ್ಲಿ ಏನು ಮಾಡಬೇಕು?
ಸರ್, ನಮ್ಮ ಎನ್ ಆರ್ ಕಾಲೋನಿಗೆ ಸುಮಾರು ಒಂದು 12 ದಿವಸ ಆಗಿದೆ ನೀರು ಬಿಟ್ಬಿಟ್ಟು. ಕುಡಿಯಕ್ ನೀರಿಲ್ಲ, ಬಳಸ್ಕೊಳಕ್ಕೂ ನೀರಿಲ್ಲ. ನಾವೇನ್ ಮಾಡ್ಬೇಕು? ಎಲ್ಲದಕ್ಕೂ ನೀರು ಇಂಪಾರ್ಟೆಂಟ್. ಮೇನ್ ನೀರೇ ಇಲ್ಲ ಅಂತಂದ್ರೆ ಜನರು ಹೆಂಗ್ ವಾಸ ಮಾಡ್ಬೇಕು? ಮಕ್ಕಳು ಮರಿ ಇರ್ತಾರೆ, ಎಲ್ಲದಕ್ಕೂ ನಾವು ನೀರು ಬಳಸಲೇಬೇಕು. ನೀರೇ ಇರಲ್ಲ, ಓಟ್ ಹಾಕಿಸ್ಕೊಳಕ್ ಮಾತ್ರ ಬರ್ತಾರೆ. ಓಟ್ ಹಾಕಿದ್ಮೇಲೆ ಯಾರು ಕಾಣಿಸಲ್ಲ ಕಣ್ಣಿಗೆ, ಜನಗಳು ಕಾಣಿಸಲ್ಲ, ಯಾರು ಕಾಣಿಸಲ್ಲ. ಅವ್ರದ್ದು ಏನು ಓಟ್ ಆಯ್ತು ಅವ್ರದ್ದಾಯ್ತು ಅಷ್ಟೇ. ಆಯ್ತು, ಆಮೇಲೆ ಅಷ್ಟೇ. ಎನ್ ಆರ್ ಕಾಲೋನಿಯಲ್ಲಿ 20ನೇ ವಾರ್ಡು ಆಲೆಯಲ್ಲಿ ನೀರು ಬಿಟ್ಟು ಆಲೆ 10 ದಿವಸ ಆಗಿದೆ. ಇಲ್ಲಿವರೆಗೂ ಒಬ್ರು ಕಾರ್ಪೆಟ್ರನಾಗಲಿ, ಒಬ್ರು ಯಾರನ್ನಕ್ಕೋ, ಇವರು ಮುನ್ಸಿಪಲ್ನರಾಗಲಿ, ಯಾರು ಆಪ್ರೇಟರ್ ಆಗಲಿ ಬಂದಿಲ್ಲಿ ನೀರಿನ ಸಮಸ್ಯೆ ಏನಂತ ಕೇಳ್ತಿಲ್ಲ. ಒಂದು ಎರಡು ಟ್ಯಾಂಕ್ ತರ್ತಾರೆ, ಇಲ್ಲಿ 15 ಮನೆ 20 ಮನೆ ಇಟ್ಕೊಂಡ್ರಿ ಅಂತ ಬಿಟ್ಟು ಜಗಳ ಕಾಯಿಸ್ತಾರೆ. ಒಂಚೂರು ಇಲ್ಲಿ ಸ್ವಚ್ಛತೆ ಅಂತೂ ಕಾಪಾಡ್ತಾನಿಲ್ಲ. ಸ್ವಚ್ಛ ನೋಡಿರಿ, ಚರಂಡಿನ ಹೆಂಗೈತೆ, ಚರಂಡಿ ಮೇಂಟೆನೆನ್ಸ್ ಮಾಡಲ್ಲ. ಮ್ಯಾಂಗ್ ಮ್ಯಾಗಳು ತಿಳ್ಕೊಂಡು ಹೋಗ್ತಾರೆ, ಬರ್ತಾರೆ ಪಿ ಕೆ ಎಸ್ನವರಾಗಲಿ ಯಾರೇ ಆಗಲಿ, ಮ್ಯಾಂಗ್ ಮ್ಯಾಗಳು ತಕ್ಕೊಂಡು ಹೋಗ್ತಾರೆ. ಆ ಸ್ವಚ್ಛತೆ ಇಲ್ಲ. ಇವತ್ತು ಕೊರೋನಾ ಅಂತ ನಿಂತೋಗ್ತಾರೆ, ಕೊರೋನಾ ಇನ್ನೂ ನಡೀತೈತೆ, ಆದರೂ ಇಲ್ಲಿ ನಮ್ಮವ್ರಿಗೆ ಏನು ಹಂಗೆ ಅರ್ಥ ಇದಾತಿಲ್ಲ. ಯಾವ ಕಾಯಿಲೆನೂ ಬರ್ದಾರೆ ಇದ್ದಾರೆ, ಒಂದು ಒಳ್ಳೇದಾಗೈತೆ. ಈ ಸ್ವಚ್ಛತೆ ಅಂತೂ ಕಾಪಾಡ್ತಕ್ಕೆ ಆ ಕಮಿಷನ್ರು ಮೇಡಮ್ ಅಂತೂ ಸುಮ್ಮನೆ ಆಶ್ವಾಸನೆ ಕೊಡ್ತಾರೆ. ಒಂದು ದಿಸ್ಕೋ ಈ ಕಾಲೋನಿಗೆ ಬಂದು ವಿಸಿಟ್ ಮಾಡಿ, ಯಾ ಏನು ಸ್ವಚ್ಛತೆ ಐತೆ ಅಂತ ಕಾಪಾಡೋಕ್ಕೆ ಬರ್ತಾರೆ ಇಲ್ಲ. ಇಲ್ಲಿ ತುಂಬ ಸಮಸ್ಯೆ ಐತೆ. ಒಂದು ವರ್ಲ್ಡ್ ರೋಡಲ್ಲ, 6 ರೋಡವೇ, 6 ರೋಡ್ ಪೂರ್ತಿ ಸಮಸ್ಯೆನೇ. ಒಬ್ರಿಗೂ ಇಲ್ಲಿ ನೇರಪಾಗೆ ಒಂದು ಸೌಲಭ್ಯ ಕೊಡ್ತಿಲ್ಲ. ಯಾವ ಕೌನ್ಸಿಲ್ರು ಯಾವಾಗಲೋ ಬರ್ತಾರೆ, ಯಾವಾಗಲೋ ಹೋಗ್ತಾರೆ, ಅವ್ರು ಯಾರನ್ನೋ ಬಿಡ್ತಾರೆ, ಅವ್ರು ಇವಾಗ ನೋಡ್ರಿ ಅಂತ ಅವ್ರು ಯಾರನ್ನೋ ಇನ್ನೊಬ್ಬನ ಮೇಂಟೆನೆನ್ಸ್ ಬಿಡ್ತಾರೆ. ಇದು ಕೆಲಸ ಆಗ್ತಿಲ್ಲ. ದಯಮಾಡಿ ಕೌನ್ಸಿಲರ್ ಆಗಲಿ ಕಾರ್ಪೊರೇಷನರ್ ಆಗಲಿ ಬಂದಿಲ್ಲ. ಕೇಂದ್ರ ರಾಜ್ಯ ಸರ್ಕಾರದ ಆಡಳಿತ ವಿರುದ್ಧ ಜಿಲ್ಲಾ ಯುವ ಕಾಂಗ್ರೆಸ್ನ 100 ಕಾರ್ಯಕರ್ತರು ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ನೇತೃತ್ವದಲ್ಲಿ ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದಾಗ ಪೊಲೀಸರು ಅವರುಗಳನ್ನ ಬಂಧಿಸಿ ಬಿಡುಗಡೆ ಮಾಡಿರುವ ಘಟನೆ ನಡೆದಿದೆ. ತುಮಕೂರಿನ ಟೌನ್ಹಾಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ಆಗಮಿಸಿದ ಕಾಂಗ್ರೆಸ್ ಯುವ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿಗೆ ನುಗ್ಗಲು ಯತ್ನಿಸಿದರು. ಆಗ ಪೊಲೀಸರು ಪ್ರತಿಭಟನಾಕಾರರನ್ನ ಜಿಲ್ಲಾಧಿಕಾರಿಗಳ ಕಚೇರಿ ಒಳಗೆ ಹೋಗದಂತೆ ತಡೆದು ಆನಂತರ ರಾಜೇಂದ್ರ ಸೇರಿದಂತೆ ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನ ಬಂಧಿಸಿದರು. ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರರವರು ಕೇಂದ್ರ ರಾಜ್ಯ ಸರ್ಕಾರದ ಆಡಳಿತ ವೈಖರಿ ವಿರುದ್ಧ ವಾಗ್ದಾಳಿ ನಡೆಸಿ ಗುತ್ತಿಗೆದಾರನ ಬಳಿ 40% ಕಮಿಷನ್ ಪಡೆದಿರುವ ಈಶ್ವರಪ್ಪ ವಿರುದ್ಧ ಕ್ರಮ ಜರುಗಿಸಲು ಒತ್ತಾಯಿಸಿದರು. ಅದರ ಓಎಂ ಇಶ್ಯೂ ಮಾಡ್ತಾರೆ, ಗವರ್ಮೆಂಟ್ ಆರ್ಡರ್ ಇಶ್ಯೂ ಮಾಡ್ತಾರೆ, ಅದಕ್ಕೆ 10%, ಹಣ ಬಿಡುಗಡೆಗೆ 10%, ಅಧಿಕಾರಿಗಳಿಗೆ 10%, ಮತ್ತು ಈ GST ಕಟ್ಟಲೇಬೇಕಾಗ್ತದೆ, ಅದು 10%. ಅಂದ್ರೆ 5 ಲಕ್ಷ ರೂಪಾಯಿ ಕಾಮಗಾರಿಗಳನ್ನ ಮಾಡಿದ್ದಾರೆ ಇವರು. ಇವರು ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ. ನೀವೆಲ್ಲರೂ ಯೋಚನೆ ಮಾಡಬೇಕು, ಒಂದೊಂದು ತಾಲೂಕಿಗೆ ಸುಮಾರು 40-50 ಕೋಟಿ 60-70 ಕೋಟಿವರೆಗೂ ಕೂಡ ಹಣವನ್ನು ಖರ್ಚು ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ, ಹಣವನ್ನು ನೇರವಾಗಿ ಬಿಡುಗಡೆ ಮಾಡ್ತಿದ್ದಾರೆ. ಯಾರು ದಲ್ಲಾಳಿಗಳು ಅರ್ಜಿಗಳು ಕೊಡ್ತಾರ, ಹಣವನ್ನು ಕೊಡ್ತಾರ, ಅವರಿಗೆ ನೇರವಾಗಿ ಇವತ್ತು ಹಣವನ್ನು ಬಿಡುಗಡೆ ಮಾಡತಕ್ಕಂಥದ್ದು. ಈ ದಂಧೆ ಕಳೆದ 4 ವರ್ಷದಿಂದ ನಡೀತಾ ಇದೆ. ಈ ಪ್ರತಿಭಟನಾ ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಇಕ್ಬಾಲ್ ಅಹಮದ್, ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಶ್ರೀನಿವಾಸ್, ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಶಶಿ ಹುಲಿಕುಂಟೆ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ಕ್ಯಾಮೆರಾಮನ್ ಹರೀಶ್ ಜೊತೆ ಚೇತನ್, ಅಮೋಕ್ ಟಿವಿ, ತುಮಕೂರು. ದೇವಾಲಯ ಕಟ್ಟಡ ಕಾರ್ಯದಲ್ಲಿ ತನು ಮನ ಧನ ಎಲ್ಲವನ್ನೂ ಅರ್ಪಿಸುವ ಮೂಲಕ ನಾನು ಮಣ್ಣಿಗೆ ಹೋಗುವವರೆಗೆ ನಿಮ್ಮೊಂದಿಗೆ ಇರುತ್ತೇನೆ ಎಂದು
ತಮ್ಮಡಿಹಳ್ಳಿ ವಿರಕ್ತ ಮಠಾಧೀಶ ಅಭಿನವ ಮಲ್ಲಿಕಾರ್ಜುನ ದೇಶಿಕೇಂದ್ರ ಮಹಾಸ್ವಾಮಿಗಳು ಹೇಳಿದರು. ತಾಲೂಕಿನ ಹಂದನಕೆರೆ ಹೋಬಳಿ ಬೇವಿನಹಳ್ಳಿ ಗ್ರಾಮದಲ್ಲಿರುವ ಅಂತರಘಟ್ಟೆ ಕರಿಯಮ್ಮದೇವಿ ದೇವಾಲಯದ ಕಟ್ಟಡ ಕಾಮಗಾರಿಗೆ ರಸೀದಿ ವಿತರಿಸುವ ಕಾರ್ಯಕ್ರಮ ಹಾಗೂ ಎಸ್ಎಸ್ಎಲ್ಸಿ ಉತ್ತೀರ್ಣರಾದ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ 36 ಹಳ್ಳಿಗಳ ಗ್ರಾಮದೇವತೆ ಜಗನ್ಮಾತೆಯ ಕಾರ್ಯ ಯಾರ್ಯಾರ ಕೈಯಲ್ಲಿ ಕಾರ್ಯ ಮಾಡಿಸುವವಳು ಈ ಕ್ಷೇತ್ರ ಎಲ್ಲರ ಸಹಕಾರದಿಂದ ಅಭಿವೃದ್ಧಿಯಾಗಬೇಕು. ನಾವು ಸಹ ಕ್ಷೇತ್ರಕ್ಕೆ ಸಂದರ್ಭದಲ್ಲಿ ಸಹಕರಿಸುವ ಮೂಲಕ ನಾನು ನಿಮ್ಮೊಂದಿಗೆ ಇರುತ್ತೇನೆ ಎಂದರು. ಹಳ್ಳಿಗಳು ಈ ತಾಯಿಯ ಗ್ರಾಮದೇವತೆ. ಇದಕ್ಕೆ ಇದು ಯಾವತ್ತೋ ಏನೋ ಆಗಬೇಕಾಗಿತ್ತು, ಸಂದರ್ಭ ಈ ಕೂಡ ಬಂದಿದೆ. ಹಾಗಾಗಿ ಯಾರ ಕೈಯಲ್ಲಿ ಏನೇನು ಆ ದೇವಿ ಮಾಡಿಸ್ಕೊಬೇಕೋ, ಯಾರನ್ನ ಕೂರಿಸ್ಬೇಕೋ ಅವ್ರ ಕೈಯಿಂದ ಮಾಡಿಸ್ಕೊಂತಾಳೆ ಆಕೆ. ಆಕೆ ತಾಕತ್ತದು. ಆ ಹಿನ್ನೆಲೆಯಲ್ಲಿ ಜಾಸ್ತಿ ಮಾತಾಡೋಕ್ಕೂ ಅಲ್ಲ, ಅಲ್ಲೂ ನಮ್ಮ ಸುಮಾರು 100 ಜನ ಇದ್ದಾರೆ ಕ್ಷೇತ್ರದಲ್ಲಿ. ನಾನು ಬೇಗ ಹೋಗಬೇಕು. ಯಾವುದೇ ಕಾರ್ಯಕ್ರಮ ಆಗಲಿ ನಿಮ್ಮ ಜೊತೇಲಿ ಇರ್ತೀನಿ, ನಾನು ಮಣ್ಣಿಗೆ ಹೋಗೋತಕ್ಕ ಇರ್ತೀನಿ ಅಂತ ಹೇಳಿ ಈ ಸಭೆಯಲ್ಲಿ ಮಾತಾಡ್ತೀನಿ. ವಿಶೇಷವಾಗಿ ನಮ್ಮ ರಾಹುಲ್ ಬಗ್ಗೆ ಮಾತಾಡಬೇಕು. ಅವರು ಸುಮಾರು 3-4 ತಿಂಗಳ ಹಿಂದೆ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದರು. ಅವತ್ತು ಅದೇನು ಸಂಕಲ್ಪ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಒಳ್ಳೇದಾಗಿದೆ ಅಂತ ಅನಿಸುತ್ತೆ. ಹಾಗಾಗಿ ಅವರು ಎಸ್ ಪಿ ಅಂತೇಳಿ ನಮಗೆ ಅದು ಆ ಪೋಸ್ಟ್ ಅಷ್ಟೇ, ಹಾಗೇನು ಅನಿಸಲ್ಲ. ಎಷ್ಟು ಜನಸಾಮಾನ್ಯರು ನೆನ್ನೆ ನಮ್ಮ ಗಜೇಂದ್ರ ಹೇಳ್ತಿದ್ದ. ತುಮಕೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕ ರಾಹುಲ್ ಕುಮಾರ್ ಶಾಪುರ್ವಾಡ್ ಮಾತನಾಡುತ್ತಾ, ನಾನು ವಿರಕ್ತ ಮಠದ ಭಕ್ತನಾಗಿದ್ದು ನನ್ನ ನಂಬಿಕೆಗೆ ದೇವರು ಸತ್ಯವಾಗಿದೆ. ನನ್ನ ಕುಟುಂಬದೊಂದಿಗೆ ಇಲ್ಲಿಗೆ ಆಗಮಿಸಿ ಭಕ್ತಿ ಸಮರ್ಥಿಸುತ್ತೇನೆ. ಅದೇ ರೀತಿ ಅಂತರಘಟ್ಟೆ ಕರಿಯಮ್ಮದೇವಿ ಅಮ್ಮನವರ ನೂತನ ದೇವಾಲಯ ನಿರ್ಮಾಣ ಕಾರ್ಯ ಸಮಿತಿ ಹಮ್ಮಿಕೊಂಡಿರುವುದು ಸಂತೋಷದ ವಿಷಯ ಎಂದರು. ಕರಿಯಮ್ಮ ದೇವಸ್ಥಾನದ ಬಗ್ಗೆನೂ ನಾನು ಐ ಥಿಂಕ್ ಒಂದು 20 ಡೇಸ್ ಬ್ಯಾಕ್, 20-25 ದಿವಸ ಹಿಂದೆ ನಾನು ಕೇಳ್ಕೊಂಡಂಗಿದೆ. ಭಾಳ ವರ್ಷದಿಂದ ಪೆಂಡಿಂಗ್ ಇದ್ದ ಒಂದು ಕೆಲಸವನ್ನು ಇವಾಗ ಭಾಳ ಖರ್ಚು ಮಾಡಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸ್ವಾಮೀಜಿಯವ್ರ ಬಾಯಲ್ಲಿ ಕೇಳಿಸ್ಕೊಂಡು 8-10 ಕೋಟಿ ಅಂತ. 8-10 ಕೋಟಿ ಅಲ್ಲ ಬಜೆಟ್. ಸೊ ಅದೇ ನಾನು ಕೇಳಿಸ್ಕೊಂಡಿದ್ದಾರೆ, ಏನೋ ದೊಡ್ಡ ಇದು ಮಾಡ್ತಿದ್ದಾರೆ. ಮತ್ತು ಭಾಳ ದಿವಸದ ನಂತರ ಯಾರಾದರೂ ಒಬ್ಬರು ಇಂಥದಕ್ಕೆ ಇದಕ್ಕೆಲ್ಲ ನೀವೆಲ್ಲ ಸೇರಿ ಕೈ ಹಾಕಿದ್ದೀರಿ ಅಂತ ಹೇಳ್ಬಿಟ್ಟು ಡೆಫಿನೆಟ್ಲಿ ನನ್ನ ವತಿಯಿಂದ ಪರ್ಸ್ನಲ್, ಈಗ ಪೊಲೀಸ್ ಬಗ್ಗೆ ನಾನು ಮಾತಾಡ್ತಿಲ್ಲ, ನನ್ನ ಪರ್ಸ್ನಲ್ ನನ್ನ ಕಡೆಯಿಂದನೇ ನಾನು 100% ಒಳ್ಳೆಯ ಕಾಂಟ್ರಿಬ್ಯೂಷನ್ ಮಾಡ್ತೀನಿ. ಮತ್ತು ನಾನು ಹೋಪ್ಫುಲಿ ಈಗ ಎಷ್ಟು ಟೈಮ್ ತಗೊಳ್ತು, ಭಾಳ ಟೈಮ್ ತಗೊಳ್ತು ಅಂತ ಅನಿಸುತ್ತೆ ದೇವಸ್ಥಾನ ಕಟ್ಟಿಗೆ. ಬಟ್ ನಮ್ಮ ಗುಡಿಗೌಡರೆಲ್ಲ ನೆನ್ಪಿಟ್ಕೊಳ್ಳಿ, ನಾನು ಕರೆಸಿ ಆ ಟೈಮ್ಗೆ ಅದು ಯಾವಾಗ ಇದು ಮಾಡ್ತೀನಿ ಒಳ್ಳೇದಾಗಲ್ಲ ನಾನು ನಿಮ್ಗೆಲ್ಲರಿಗೆ. ಮತ್ತೆ ಏನೇ ದೇವಾಲಯ ಕಮಿಟಿಯ ಕಾರ್ಯದರ್ಶಿ ಶಿವಣ್ಣ ಮಾತನಾಡುತ್ತಾ, ದೇವಾಲಯದ ಆವರಣದಲ್ಲಿ ಸಣ್ಣದೊಂದು ಕಾರ್ಯಕ್ರಮ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರು ಬಂದಿರುವುದು ನಮಗೆ ಬಹಳಷ್ಟು ಸಂತಸ ತಂದಿದೆ. ಅಲ್ಲದೆ ಇಂತಹ ಕಾರ್ಯಕ್ಕೆ ಉನ್ನತ ಅಧಿಕಾರಿ ಬಂದಿರುವುದು ನೋಡಿದರೆ ತಾಯಿಯ ಕಾರ್ಯ ಅತ್ಯಂತ ಸುಗಮವಾಗಿ ನಡೆಯಲು ಸಾಧ್ಯ ಎನಿಸುತ್ತಿದೆ ಎಂದರು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ದೇವಾಲಯದ ಕಮಿಟಿ ವತಿಯಿಂದ ಪುಸ್ತಕ, ಬ್ಯಾಗ್ ಸೇರಿದಂತೆ ಕಿಟ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಬೇವಿನಹಳ್ಳಿ ಗ್ರಾಮದ ಗ್ರಾಮಸ್ಥರು, ಗ್ರಾಮದಲ್ಲಿ ಹಾಗೂ ಗೇಟಿನಲ್ಲಿ ಮದ್ಯ ಮಾರಾಟ ವ್ಯಾಪಕವಾಗಿ ನಡೆಯುತ್ತಿದೆ, ಇದನ್ನು ನಿಲ್ಲಿಸುವಂತೆ ಪೊಲೀಸ್ ಅಧೀಕ್ಷಕರಿಗೆ ಮನವಿ ಮಾಡಿದರು. ಮನವಿಗೆ ಸ್ಪಂದಿಸಿದ ಎಸ್ಪಿಯವರು ಸಹಕರಿಸುವುದಾಗಿ ತಿಳಿಸಿದರು. ಸಮಾರಂಭದಲ್ಲಿ ದೇವಾಲಯದ ಕಮಿಟಿ ಹಾಗೂ ಪೂಜಾರರಾದ ಬಸವರಾಜು, ಕೃಷ್ಣಮೂರ್ತಿ, ಶಿವಣ್ಣ, ಅನೇಕ ಮುಖಂಡರುಗಳು ಭಾಗವಹಿಸಿದರು. ಚಿದಾನಂದ್, ಅಮೋಕ್ ಟಿವಿ, ಚಿಕ್ಕನಾಯ್ಕನಹಳ್ಳಿ. ತುಮಕೂರು ಕೋತಿ ತೋಪಿನ ಮಾನಿಕೆರೆ ಪಕ್ಕದ ಪೆಟ್ರೋಲ್ ಬಂಕ್ ರಸ್ತೆಯ ಬದಿಯಲ್ಲಿ ಕೋಳಿಯ ತ್ಯಾಜ್ಯ, ಮಾಂಸದ ತ್ಯಾಜ್ಯ, ಸತ್ತ ಪಶುಗಳನ್ನು ತಂದು ಸುರಿಯುತ್ತಿರುವುದರಿಂದ ಇಲ್ಲಿನ ಜನ ಮೂಗುಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಇದೆ. ಈ ಜಾಗಕ್ಕೆ ಹೊಂದಿಕೊಂಡಂತೆ ಚೇತನ ವಿದ್ಯಾಸಂಸ್ಥೆ ಇದ್ದು ವಿದ್ಯಾರ್ಥಿಗಳು ದುರ್ವಾಸನೆಯಿಂದ ಕಾಯಿಲೆಗೆ ಬೀಳುವ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿದೆ. ಪೆಟ್ರೋಲ್ ಬಂಕ್ ಬೇರೆ ಇದೆ, ಹಿಂದ್ಗಡೆ ಸ್ಕೂಲ್ ಇದೆ, ಮಕ್ಕಳಿಗೆಲ್ಲ ಗಲೀಜು, ಸ್ಮೆಲ್ಲು, ಓಡಾಡೋಕ್ಕಾಗಲ್ಲ. ಸ್ಕೂಲ್ ಮಕ್ಕಳಿಗೆಲ್ಲ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇಲ್ಲಿ ರಾತ್ರಿ ಹೊತ್ತು ಭಾಳ ಕಷ್ಟ ಇದೆ, ಓಡಾಡೋಕ್ಕೆ ಇದಾಗುತ್ತೆ, ತೊಂದರೆ ಆಗ್ತಾ ಇದೆ. ಒಂದೆರಡು ಲೈಟ್ಗಳೆಲ್ಲ ವ್ಯವಸ್ಥೆ ಮಾಡೋಕ್ಕಾಗುತ್ತೆ. ಸ್ವಲ್ಪ ಚರಂಡಿ ಅದೆಲ್ಲ ಕ್ಲೀನ್ ಮಾಡಿಸ್ಬೇಕಾಗುತ್ತೆ. ನೋಡಿ ಮಹಾನಗರ ಪಾಲಿಕೆಯವರು ಸ್ವಲ್ಪ ಗಮನ ಹರಿಸಿ ಸ್ವಲ್ಪ ವ್ಯವಸ್ಥೆ ಮಾಡೋದಾಗಿ ಕೇಳ್ಕೊತಾ ಇದ್ದೀವಿ.
ತಿಪಟೂರು ನಗರದ ಕಂಚಘಟ್ಟ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ಗ್ರಾಮಸ್ಥರು ಅರಸೀಕೆರೆ ಮೇಲಿಮಠದ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಯವರ ಉತ್ಸವವನ್ನು ಅದ್ಧೂರಿಯಾಗಿ ನಡೆಸಲಾಯಿತು. ತಿಪಟೂರು ಕೋಡಿ ಸರ್ಕಲ್ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಾಲಯದಿಂದ ಶ್ರೀ ಸಿದ್ದರಾಮೇಶ್ವರ, ತಿಪಟೂರು ಗ್ರಾಮ ದೇವತೆ ಶ್ರೀ ಕೆಂಪಮ್ಮದೇವಿ, ಗಂಗಮ್ಮದೇವಿಯವರ ಉತ್ಸವವನ್ನು ನಗಾರಿವಾದ್ಯ, ಚಿಟ್ಟಿಮೇಳೆ, ಲಿಂಗದ ವೀರರ ಕುಣಿತ, ನಂದಿಧ್ವಜ, ಚಂಡೆವಾದ್ಯ, ನಾಸಿಕ್ ಡೋಲ್, ಚಿಲಿಪಿಲಿ ಗೊಂಬೆ ಕುಣಿತ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಲಾತಂಡಗಳೊಂದಿಗೆ ಮೆರವಣಿಗೆ ಆರಂಭವಾಯಿತು. ಕೋಡಿ ಸರ್ಕಲ್ನಿಂದ ಬಿಎಚ್ ರಸ್ತೆ, ಕೆಆರ್ ಬಡಾವಣೆ, ಹಾಲ್ಕುರ್ಕೆ ರಸ್ತೆ ಮೂಲಕ ಸಾಗಿ ಕಂಚಾಘಟ್ಟದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅನ್ನಸಂತರ್ಪಣೆ ನೆರವೇರಿಸಲಾಯಿತು. ಮಾಜಿ ಶಾಸಕ ಕೆ ಷಡಾಕ್ಷರಿ, ಕಾಂಗ್ರೆಸ್ ಮುಖಂಡ ಲೋಕೇಶ್ವರ್ ಸೇರಿದಂತೆ ಅನೇಕ ಮುಖಂಡರು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಶಿಕ್ಷಣ, ಆರೋಗ್ಯ, ಕೃಷಿ, ಕೈಗಾರಿಕಾ ಕ್ಷೇತ್ರಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹೆಚ್ಚಿನ ಆದ್ಯತೆಯ ಅನುದಾನ ಮೀಸಲು ಇಡಬೇಕಿದೆ ಎಂದು ಶಾಸಕ ಡಾ ಜಿ ಪರಮೇಶ್ವರ್ ಕೊರಟಗೆರೆಯಲ್ಲಿ ಆಗ್ರಹ ಮಾಡಿದರು. ಮುನ್ನಡೆಸಲಕ್ಕೆ ಸಹ ಅರಣ್ಯ ಸಸಿಗಳು ಲಭ್ಯ ಇದೆ ಅವರಿಗೆ. ಈ ಕಾರ್ಯಕ್ರಮ ಮುಗಿದ ನಂತರ ಪ್ರತಿಯೊಬ್ಬರು ಈ ಅರಣ್ಯ ಸಸಿಗಳನ್ನು ಕಿತ್ತುಕೊಂಡು ಹೋಗಿ ಮನೆಗೆ ಎರಡರಷ್ಟು ನೆಡಬೇಕಂತ ಕೋರ್ತಾ ಇದ್ದೀವಿ. ನುಗ್ಗೆ, ಸಂಪಿಗೆ. ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಬೈರೇನಹಳ್ಳಿ ಗ್ರಾಮದಲ್ಲಿ ಕೃಷಿ ಇಲಾಖೆ ಮತ್ತು ತಾಲೂಕು ಪಂಚಾಯಿತಿ ವತಿಯಿಂದ ಸೋಮವಾರ ಏರ್ಪಡಿಸಲಾಗಿದ್ದ 2018-19 ಸಾಲಿನ ಗಂಗಾ ಕಲ್ಯಾಣ ಯೋಜನೆಯಡಿ ಮೋಟಾರ್ ಪಂಪ್ ವಿತರಣೆ ಮತ್ತು ಸಮಗ್ರ ಕೃಷಿ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಭಾರತ ದೇಶದ ರೈತಾಪಿ ವರ್ಗ ಮಳೆಯನ್ನೇ ಆಧರಿಸಿ ವ್ಯವಸಾಯ ಮಾಡ್ತಾರೆ. ನೀರಾವರಿ ಯೋಜನೆಗೆ ಈಗಾಗಲೇ 16 ಕಾಮಗಾರಿ ನಡೆಯುತ್ತಿದೆ. ಎತ್ತಿನಹೊಳೆ ಯೋಜನೆಯಿಂದ ಕೊರಟಗೆರೆ ತಾಲೂಕಿನ 109 ಕೆರೆಗಳಿಗೆ ನೀರು ಹರಿಯಲಿದೆ. ರೈತಾಪಿ ವರ್ಗ ಕೃಷಿ ಚಟುವಟಿಕೆ ಮಾಡಲು ಅನುಕೂಲ ಆಗಲಿದೆ ಎಂದು ತಿಳಿಸಿದರು. ಹೆಚ್ಚು ಹಣ ಮಾಡಿಕೊಂಡು ಹೋಗಬೇಕು. ಎರಡು ಮೂರು ಕ್ಷೇತ್ರ ಬಹಳ ಮುಖ್ಯ. ಕೃಷಿ ಬಹಳ ಮುಖ್ಯ, ಶಿಕ್ಷಣ ಬಹಳ ಮುಖ್ಯ, ಆರೋಗ್ಯ ಬಹಳ ಮುಖ್ಯ, ಕೈಗಾರಿಕೆ ಬಹಳ ಮುಖ್ಯ. ಈ ನಾಲ್ಕು ಐದು ಇಲಾಖೆಗಳೇನಿದ್ದಾವೆ ಇವುಗಳನ್ನ ಸರ್ಕಾರ, ಯಾವುದೇ ಸರ್ಕಾರ, ಅವುಗಳಿಗೆ ಆದ್ಯತೆಯನ್ನ ಕೊಡಬೇಕಾದದ್ದು ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಗೆ ಅದಕ್ಕೆ ಪಂಚವಾರ್ಷಿಕ ಯೋಜನೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ಲಾನಿಂಗ್ ಕಮಿಷನ್ ಅವರು ಆದ್ಯತೆಯನ್ನ ಮಾಡ್ತಾರೆ. ಯಾವುದು ಮುಖ್ಯ ನಮಗೆ, ಹಣ ಕೊಡಬೇಕು, ಯಾವುದು ಹಣ ಹೆಚ್ಚು ಕೊಡಬೇಕು. ನಾವು ಜನರನ್ನ ಶಿಕ್ಷಣಕ್ಕೆ ತಗೊಂಡು ಹೋಗಿ ಅವ್ರನ್ನ ವಿದ್ಯಾವಂತರನ್ ಮಾಡಬೇಕು, ಅಕ್ಷರಸ್ಥರನ್ ಮಾಡಬೇಕು. ಪ್ರತಿಯೊಬ್ಬ ಭಾರತೀಯನು ಕೂಡ ಅಕ್ಷರಸ್ಥ ಆಗಬೇಕು, ಅವನಿಗೆ ಜ್ಞಾನ ಬರಬೇಕು ಅನ್ನುವಂಥದ್ದು ಒಂದಾದ್ರೆ ಅನ್ನ ಉಣ್ಬೇಕಲ್ಲ ನಾವು. ಅದಕ್ಕಾಗಿ ಹೆಚ್ಚು ಆದ್ಯತೆಯನ್ನು ಕೊಡಬೇಕು. ಕೃಷಿಯಲ್ಲಿ ಉತ್ಪತ್ತಿ ಜಾಸ್ತಿ ಆಗಬೇಕು ಅಂತಕ್ಕಂಥ ರೀತಿಯಲ್ಲಿ ಅದಕ್ಕೇನೇನು ಪ್ರೋತ್ಸಾಹ ಕೊಡಬೇಕು ಅದು ಕೊಡಬೇಕು ಅಂತೇಳಿ ಸರ್ಕಾರಗಳು ಮಾಡ್ಕೊಂಡು ಬರ್ತಾ ಇದೆ. ಅದೇ ರೀತಿ ಆರೋಗ್ಯ ಕ್ಷೇತ್ರ ನೋಡಿದ್ರೆ ನೀವು, ಕಳೆದ ಬಾರಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಾವೆಷ್ಟು ಬಹಳ ಒಂದು ಇದರಲ್ಲಿ ಕಷ್ಟದಲ್ಲಿ ಸಿಗಾಕೊಂಡ್ವಿ ಅಂತಂದ್ರೆ, ಆದರೂ ಸಹ ಕರ್ನಾಟಕದಲ್ಲಿ ಮಾತ್ರ ಹೆಚ್ಚು ಆರೋಗ್ಯ ಕೇಂದ್ರಗಳಿದ್ದಾವೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ 15, ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ 16, ಆದಿಜಾಂಬವ ಅಭಿವೃದ್ಧಿ ನಿಗಮದಿಂದ 10, ತಾಂಡ ಅಭಿವೃದ್ಧಿ ನಿಗಮದಿಂದ 2 ಸೇರಿ ಒಟ್ಟು 2018-19 ಸಾಲಿನ ಗಂಗಾ ಕಲ್ಯಾಣ ಯೋಜನೆಯಡಿ 43 ಫಲಾನುಭವಿಗಳಿಗೆ ಮೋಟಾರ್ ಪಂಪು ಮತ್ತು ಪರಿಕರ ಹಾಗೂ 10 ಲಕ್ಷ ವೆಚ್ಚದ ಕೃಷಿ ಯಂತ್ರೋಪಕರಣ, 8 ಲಕ್ಷ ವೆಚ್ಚದ ಟ್ರ್ಯಾಕ್ಟರ್, ರೋಟಿವೇಟರ್, ಕಲ್ಟಿವೇಟರ್, ಬಿತ್ತಲೆ ಕೂರಿಗೆ ವಿತರಣೆ ಮಾಡಿದ್ದೇನೆ ಎಂದು ಹೇಳಿದರು. ಈ ನಿಗಮಗಳಿಂದ ವಾಲ್ಮೀಕಿ ನಿಗಮ, ಅಂಬೇಡ್ಕರ್ ನಿಗಮ, ಆದಿಜಾಂಬವ ನಿಗಮ, ತಾಂಡ ನಿಗಮ, ಈ ನಾಲ್ಕು ನಿಗಮದಿಂದ ಸುಮಾರು 43 ಜನರಿಗೆ ವಿಧ ವಿಧವಾದ ಸಹಾಯ ಹಸ್ತವನ್ನ ಸರ್ಕಾರದ ವತಿಯಿಂದ ಕೊಡ್ತಕ್ಕಂಥದ್ದನ್ನ ಇವತ್ತು ಹಂಚ್ತಾ ಇದ್ದಾರೆ. ಅದೇ ಪ್ರಕಾರ ಕೃಷಿ ಇಲಾಖೆಯಿಂದ ಸುಮಾರು
ಹತ್ತು ಲಕ್ಷ ರೂಪಾಯಿ ಆಗುವಂತ ಟ್ರ್ಯಾಕ್ಟರ್ ಕಲ್ಟಿವೇಟರ್ ಗಳು ಅವೆಲ್ಲವನ್ನು ಕೂಡ ಇವತ್ತು ಕೊಡ್ತಾ ಇದೆ. ಸುಮಾರು 16 ಕೊಳವೆ ಬಾವಿಗಳಿಗೆ ಪಂಪ್ ಸೆಟ್ ಗಳು 94 ಲಕ್ಷ ರೂಪಾಯಿಗೆ ಹತ್ತತ್ರ 1 ಕೋಟಿ ರೂಪಾಯಿ ಅಷ್ಟು ಫಲಾನುಭವಿಗಳಿಗೆ ಪಂಪ್ ಸೆಟ್ ಗಳು ಮತ್ತು ಇತರೆ ಪೂರಕ ಸಾಮಗ್ರಿಗಳನ್ನ ಕೊಡ್ತಾ ಇದೆ. ಆಮೇಲೆ ಇದರ ಜೊತೆಗೆ ಬಹಳ ಪ್ರೋತ್ಸಾಹವಾಗಿ ನಾವು ಕೃಷಿ ಇಲಾಖೆಯಲ್ಲಿ ನಮಗೆಲ್ಲ ಗೊತ್ತಿದ್ದಾಗೆ ಕಳೆದ 2 ವರ್ಷದಿಂದ ಚೆನ್ನಾಗಿ ಮಳೆ ಆಗ್ತಾ ಇದೆ. ಕಳೆದ ವರ್ಷ ಚೆನ್ನಾಗಿ ಮಳೆ ಆಗಿತ್ತು, ಅದು ಹಿಂದಿನ ವರ್ಷನೂ ಕೂಡ ಚೆನ್ನಾಗಿ ಮಳೆ ಆಗಿತ್ತು. ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ದಿನೇಶ್, ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ವೆಂಕಟಪ್ಪ, ತಹಶೀಲ್ದಾರ್ ನಹಿದ, ತಾಲೂಕು ಪಂಚಾಯಿತಿ ಇಒ ದೊಡ್ಡ ಸಿದ್ದಯ್ಯ, ಕೃಷಿ ಇಲಾಖೆ ಹಿರಿಯ ನಿರ್ದೇಶಕ ನಾಗರಾಜು, ಅರಣ್ಯ ಇಲಾಖೆಯ ಸುರೇಶ್, ತೋಟಗಾರಿಕೆಯ ಶ್ರುತಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಕೆರೆ ಶಂಕರ್, ಅಶ್ವಥ್ ನಾರಾಯಣ್, ಅರಸಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಕೃಷ್ಣ ಸೇರಿದಂತೆ ಇತರರು ಇದ್ದರು. ಕ್ಯಾಮರಾಮನ್ ಹೆಚ್ಎನ್ ನಾಗರಾಜ್ ಜೊತೆ ಎನ್ ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.